ಪ್ರಶ್ನೆ ಒಂದು ಡ್ಯಾಶ್ ಖರ್ಚು ಆಸ್ತಿಯನ್ನು ರಚಿಸುವ ವೆಚ್ಚವನ್ನು ಸೂಚಿಸುತ್ತದೆ ಡ್ಯಾಶ್ ಎಕ್ಸ್ಪೆಂಡಿಚರ್ ರೆಫರ್ಸ್ ಟು ದ ಎಕ್ಸ್ಪೆಂಡಿಚರ್ ದ್ಯಾಟ್ ಕ್ರಿಯೇಟ್ಸ್ ಯಾನ್ ಅಸೆಟ್ ಆಯ್ಕೆ ಎ ಆದಾಯ ಬಿ ಬಂಡವಾಳ ಸಿ ಸಣ್ಣ ಪುಟ್ಟ ಮತ್ತು ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಬಿ ಬಂಡವಾಳ ಕ್ಯಾಪಿಟಲ್ ಅಂದರೆ ತಮ್ಮ ಅಗತ್ಯ ಮತ್ತು ಅನಗತ್ಯ ವೆಚ್ಚಗಳಿಗೆ ವಿನಿಯೋಗಿಸುವಂಥ ಹಣವೇ ವೆಚ್ಚವಾಗಿದೆ ಇಲ್ಲಿ ಬಂಡವಾಳದ ಖರ್ಚು ಆಸ್ತಿಯನ್ನು ರಚಿಸುವಂಥ ವೆಚ್ಚವನ್ನು ಸೂಚಿಸುತ್ತದೆ ಪ್ರಶ್ನೆ ಎರಡು ಉಳಿತಾಯವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಸೇವಿಂಗ್ ಈಸ್ ಆಲ್ಸೋ ಕಾರ್ಡ್ ಆಸ್ ಡ್ಯಾಶ್ ಆಯ್ಕೆ ಎ ಖರ್ಚು ಮಾಡದ ಆದಾಯ ಬಿ ತೆರಿಗೆಗೆ ಒಳಪಡದ ಆದಾಯ ಸಿ ಒಟ್ಟು ಆದಾಯ ಮತ್ತು ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಎ ಖರ್ಚು ಮಾಡದ ಆದಾಯ ಅನ್ಸ್ಪೆಂಟ್ ಇನ್ಕಮ್ ಅಂದರೆ ಗಳಿಸಿದ ಆದಾಯದಲ್ಲಿ ವೆಚ್ಚಗಳನ್ನು ಕಳೆದ ನಂತರ ಉಳಿಯುವ ಹಣವೇ ಉಳಿತಾಯವಾಗಿದೆ ಪ್ರಶ್ನೆ ಮೂರು ಜಿ ಡಿ ಪಿಯ ರೂಪ ಏನು ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಜಿ ಡಿ ಪಿ ಆಯ್ಕೆ ಎ ಗ್ರಾಸ್ ಡಿಸ್ಪೋಸಿಬಲ್ ಪೇ ಬಿ ಜೆಂಡರ್ ಡೈವರ್ಸಿಟಿ ಪ್ರೋಗ್ರಾಮ್ ಸಿ ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಟ್ ಆ್ಯಂಡ್ ಡಿ ನಾನ್ ಆಫ್ ದೀಸ್ ರೈಟ್ ಆನ್ಸರ್ ಈಸ್ ಸಿ ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಟ್ ಒಟ್ಟು ದೇಶೀಯ ಉತ್ಪನ್ನ ಅಂದರೆ ದೇಶದಲ್ಲಿ ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದಿಸಲಾದಂಥ ಎಲ್ಲ ಅಂತಿಮ ಸರಕುಗಳು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯದ ವಿತ್ತೀಯ ಅಳತೆ ಈ ಒಂದು ಜಿ ಡಿ ಆಗಿದೆ ಜಿ ಡಿ ಪಿಯನ್ನು ಒಂದು ದೇಶದ ಸರ್ಕಾರವು ತನ್ನ ಆರ್ಥಿಕ ಕ್ಷಮತೆಯನ್ನು ಅಳೆಯಲು ಹೆಚ್ಚಾಗಿ ಬಳಸುತ್ತದೆ ಪ್ರಶ್ನೆ ನಾಲ್ಕು ಡ್ಯಾಶ್ ಪ್ರಸ್ತುತ ನಗದು ಹರಿವಿನ ಭವಿಷ್ಯದ ಮೌಲ್ಯವನ್ನು ಲೆಕ್ಕಾಚಾರ ಮಾಡಲು ಬಳಸುವ ತಂತ್ರವಾಗಿದೆ ಡ್ಯಾಶ್ ಈಸ್ ಎ ಟೆಕ್ನಿಕ್ ಯೂಸ್ಡ್ ಟು ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ಆಫ್ ಪ್ರೆಸೆಂಟ್ ಕ್ಯಾಶ್ ಫ್ಲೋಸ್ ಆಯ್ಕೆ ಎ ರಿಯಾಯಿತಿ ಬಿ ಇಂಡೆಕ್ಸಿಂಗ್ ಸಿ ಊಹಾಪೋಹ ಮತ್ತು ಡಿ ಸಂಯೋಜನೆ ಇಲ್ಲಿ ಸರಿಯಾದ ಉತ್ತರ ಡಿ ಸಂಯೋಜನೆ ಕಾಂಪೌಂಡಿಂಗ್ ಇದನ್ನು ಈ ಒಂದು ಸೂತ್ರದ ಮುಖಾಂತರ ನಾವು ತಿಳಿದುಕೊಳ್ಳಬಹುದು ಎಫ್ ವಿ ಈಜ್ ಇಕೋಟು ಪಿ ವಿ ಒನ್ ಪ್ಲಸ್ ಐ ಪ್ರಗಟ್ ಕಂಪ್ಲೀಟ್ ಎನ್ ಇಲ್ಲಿ ಎಫ್ ವಿ ಎಂದರೆ ಫ್ಯೂಚರ್ ವ್ಯಾಲ್ಯೂ ಭವಿಷ್ಯದ ಮೌಲ್ಯ ಪಿ ವಿ ಎಂದರೆ ಪ್ರೆಸೆಂಟ್ ವ್ಯಾಲ್ಯೂ ಪ್ರಸ್ತುತ ಮೌಲ್ಯ ಇನ್ನು ಆಯೆಂದರೆ ಇಂಟ್ರೆಸ್ಟ್ ಬಡ್ಡಿ ಮತ್ತು ಎನ್ ಅಂದರೆ ನಂಬರ್ ಆಫ್ ಇಯರ್ಸ್ ವರ್ಷಗಳ ಸಂಖ್ಯೆ ಈ ರೀತಿ ಇರುತ್ತಿರುವಂಥ ಸಂಯೋಜನೆ ಅಥವಾ ಕಾಂಪೌಂಡಿಂಗನ್ನು ಪ್ರಸ್ತುತ ನಗದು ಹರಿವಿನ ಭವಿಷ್ಯದ ಮೌಲ್ಯವನ್ನು ಲೆಕ್ಕಾಚಾರ ಮಾಡಲು ಬಳಸುವಂಥ ತಂತ್ರವಾಗಿದೆ ಪ್ರಶ್ನೆ ಐದು ಡ್ಯಾಶ್ ಒಂದು ನಿರ್ದಿಷ್ಟ ವಾರ್ಷಿಕ ಆದಾಯದ ದರದಲ್ಲಿ ನಿಮ್ಮ ಹೂಡಿಕೆಯನ್ನು ದ್ವಿಗುಣಗೊಳಿಸಲು ಅಗತ್ಯವಿರುವ ವರ್ಷಗಳ ಸಂಖ್ಯೆಯನ್ನು ಅಂದಾಜು ಮಾಡಲು ಶಾರ್ಟ್ಕಟ್ ಆಗಿದೆ ಡ್ಯಾಶ್ ಈಸ್ ದ ಶಾರ್ಟ್ಕಟ್ ಟು ಎಸ್ಟಿಮೇಟ್ ದ ನಂಬರ್ ಆಫ್ ಇಯರ್ಸ್ ರಿಕ್ವೈರ್ಡ್ ಟು ಡಬಲ್ ಯುವರ್ ಇನ್ವೆಸ್ಟ್ಮೆಂಟ್ ಆಟ್ ಎ ಗಿವನ್ ಆನ್ವಲ್ ರೇಟ್ ಆಫ್ ರಿಟರ್ನ್ ಆಯ್ಕೆ ಎ ನಿಯಮ ಎರಡು ಬಿ ನಿಯಮ ಎಪ್ಪತ್ತೆರಡು ಸಿ ನಿಯಮ ಇಪ್ಪತ್ತೇಳು ಮತ್ತು ಡಿ ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಬಿ ನಿಯಮ ಎಪ್ಪತ್ತೆರಡು ರೂಲ್ ಆಫ್ ಸೆವೆಂಟಿ ಟು ಹಣವು ಎಷ್ಟು ವರ್ಷಗಳಲ್ಲಿ ದ್ವಿಗುಣವಾಗುವುದು ಎಂಬುದನ್ನು ಸಂಖ್ಯೆ ಎಪ್ಪತ್ತೆರಡನ್ನು ನಿಮ್ಮ ಹೂಡಿಕೆಯ ಬಡ್ಡಿಯ ದರದಿಂದ ಭಾಗಿಸಿ ತಿಳಿಯಬಹುದು ಅಂದರೆ ಇಲ್ಲಿ ಸೆವೆಂಟಿ ಟು ಡಿವೈಡೆಡ್ ಬೈ ಆರ್ ಇಜುಕೋ ಟು ಟಿ ಇಲ್ಲಿ ಆರ್ ಎಂದರೆ ಬಡ್ಡಿ ದರ ಟಿ ಅಂದರೆ ಅವಧಿ ಅಂದರೆ ನಾವು ಎರಡು ನೂರು ರೂಪಾಯಿಗಳನ್ನು ಶೇಕಡಾ ಆರರಷ್ಟು ಬಡ್ಡಿ ಕೊಡುವಂಥ ಯೋಜನೆಯಲ್ಲಿ ಹೂಡಿಕೆ ಮಾಡಿದಲ್ಲಿ ಎಪ್ಪತ್ತೆರಡನ್ನು ಆರರಿಂದ ಅಂದರೆ ಬಡ್ಡಿಯಿಂದ ಭಾಗಿಸಿದಾಗ ಹನ್ನೆರಡು ಬರುತ್ತದೆ ಅದು ಹನ್ನೆರಡು ವರ್ಷಗಳು ಅಂದರೆ ಹನ್ನೆರಡು ವರ್ಷಗಳ ಸಮಯದಲ್ಲಿ ನಮ್ಮ ಹಣವು ರೂಪಾಯಿ ನಾಲ್ಕುನೂರಕ್ಕೆ ದ್ವಿಗುಣವಾಗುತ್ತದೆ ಇದೇ ನಿಯಮ ಎಪ್ಪತ್ತೆರಡು ಅಥವಾ ರೂಲ್ ಆಫ್ ಸೆವೆಂಟಿ ಟೂ ಆಗಿದೆ ಪ್ರಶ್ನೆ ಆರು सीए जी आर पूर्ण रूप ऐन वाट द फुल फार्माफी ए जी आर् आयके कांपोडेड ऐनुवल ग्रोथ रेट बी काम अशन फॉर जनरल रिजर्व सी कैपिटल एंड जनरल रिजर्व एंड डी रिसजर्व ऑफ दीज राइट आंसर इज ए आसर्जे कानुवल ग्रोथ रेट संयोजित वार्षिक बेवणेश ತರ ಈ ಒಂದು ಸಿ ಎ ಜಿ ಆರ್ ಎನ್ನುವುದು ಜಾಮಿತಿಯ ಪ್ರಗತಿ ಅನುಪಾತಕ್ಕೆ ವ್ಯಾಪಾರ ಮತ್ತು ಹೂಡಿಕೆಯ ನಿರ್ದಿಷ್ಟ ಪದವಾಗಿದ್ದು ಅದು ಕಾಲಾವಧಿಯಲ್ಲಿ ಸ್ಥಿರವಾದ ಆದಾಯವನ್ನು ನೀಡುತ್ತದೆ ಎ ಜಿ ಆರ್ ಅನ್ನು ವ್ಯಾಪಾರದ ಕೆಲವು ಅಂಶಗಳನ್ನು ವಿವರಿಸಲು ಹೆಚ್ಚಾಗಿ ಬಳಸಲಾಗುತ್ತದೆ ಪ್ರಶ್ನೆ ಏಳು ಇವುಗಳಲ್ಲಿ ನೇರ ತೆರಿಗೆಗಳ ಉದಾಹರಣೆ ಯಾವುದು ವಿಚ್ ಆಫ್ ದೀಸ್ ಆರ್ ಎಕ್ಸಾಂಪಲ್ಸ್ ಆಫ್ ಡೈರೆಕ್ಟ್ ಟ್ಯಾಕ್ಸಿಸ್ ಆಯ್ಕೆ ಎ ಆದಾಯ ತೆರಿಗೆ ಬಿ ಉತ್ತರಾಧಿಕಾರ ತೆರಿಗೆ ಸಿ ಉಡುಗೊರೆ ತೆರಿಗೆ ಮತ್ತು ಡಿ ಇವೆಲ್ಲವು ಇಲ್ಲಿ ಸರಿಯಾದ ಉತ್ತರ ಡಿ ಇವೆಲ್ಲವು ಆಲ್ ಆಫ್ ದೀಸ್ ಅಂದರೆ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಉತ್ತರಾಧಿಕಾರ ತೆರಿಗೆ ಇನ್ಹೆರಿಯೆನ್ಸ್ ಟ್ಯಾಕ್ಸ್ ಮತ್ತು ಉಡುಗೊರೆ ತೆರಿಗೆ ಗಿಫ್ಟ್ ಟ್ಯಾಕ್ಸ್ ಇವೆಲ್ಲವೂ ನೇರ ತೆರಿಗೆಗಳ ಉದಾಹರಣೆಗಳಾಗಿವೆ ಪ್ರಶ್ನೆ ಎಂಟು ಭಾರತದಲ್ಲಿ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಯನ್ನು ಯಾವ ವರ್ಷದಲ್ಲಿ ಅಂಗೀಕರಿಸಲಾಯಿತು ಇನ್ ವಿಚ್ ಇಯರ್ ವಾಸ್ ದ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಪಾಸ್ಡ್ ಇನ್ ಇಂಡಿಯಾ ಆಯ್ಕೆ ಎ ಹತ್ತೊಂಬತ್ತು ಮೂವತ್ತೈದು ಬಿ ಹತ್ತೊಂಬತ್ತು ಮೂವತ್ತ್ನಾಲ್ಕು ಸಿ ಹತ್ತೊಂಬತ್ತು ನಲವತ್ತೊಂಬತ್ತು ಮತ್ತು ಡಿ ಹತ್ತೊಂಬತ್ತು ನಲವತ್ತೇಳು ಇಲ್ಲಿ ಆಯ್ಕೆ ಎಯಲ್ಲಿರುತ್ತಿರುವಂಥ ಹತ್ತೊಂಬತ್ತು ನೂರ ಮೂವತ್ತೈದರ ಬ್ಯಾಂಕಿಂಗ್ ಕಾಯ್ದೆಯು ಆಗಸ್ಟ್ ಹತ್ತೊಂಬತ್ತು ಹತ್ತೊಂಬತ್ತು ನೂರ ಮೂವತ್ತೈದರಂದು ಅಂಗೀಕರಿಸಲ್ಪಟ್ಟಿದ್ದು ಈ ಕಾಯ್ದೆಯು ಫೆಡರಲ್ ರಿಸರ್ವ್ ವ್ಯವಸ್ಥೆಯಲ್ಲಿ ರಚನೆ ಮತ್ತು ಅಧಿಕಾರ ವಿತರಣೆಯನ್ನು ಬದಲಾಯಿಸಿತು ಇನ್ನು ಆಯ್ಕೆ ಬಿ ಯಲ್ಲಿರುತ್ತಿರುವಂಥ ಹತ್ತೊಂಬತ್ತು ಮೂವತ್ತ್ನಾಲ್ಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ್ಯಕ್ಟ್ ಆಗಿದ್ದು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರ ಶಾಸನಾತ್ಮಕ ಕಾಯ್ದೆಯ ಅಡಿಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕನ್ನು ರಚಿಸಲಾಯಿತು ಆಯ್ಕೆ ಡಿಯಲ್ಲಿರುತ್ತಿರುವಂಥ ಹತ್ತೊಂಬತ್ತು ನೂರ ನಲವತ್ತೇಳು ಇದು ಭಾರತದಲ್ಲಿ ಬ್ಯಾಂಕಿಂಗ್ನ ವಿಕಾಸ ಅಂದರೆ ಸ್ವಾತಂತ್ರ್ಯ ಪೂರ್ವದ ಹಂತವಾಗಿದೆ ಅಂದಮೇಲೆ ಆಯ್ಕೆಯಲ್ಲಿರುತ್ತಿರುವಂಥ ಸಿ ಹತ್ತೊಂಬತ್ತು ನಲವತ್ತೊಂಬತ್ತು ಇದು ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಯಾಗಿದೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಭಾರತದಲ್ಲಿನ ಎಲ್ಲ ಬ್ಯಾಂಕಿಂಗ್ ಸಂಸ್ಥೆಗಳನ್ನು ನಿಯಂತ್ರಿಸುವ ಶಾಸನವಾಗಿದೆ ಇದು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಅಂಗೀಕರಿಸಲ್ಪಟ್ಟಿದ್ದು ಹದಿನಾರು ಮಾರ್ಚ್ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಿಂದ ಜಾರಿಗೆ ಬಂದಿತ್ತು ಅಂದಮೇಲೆ ಇಲ್ಲಿ ಸರಿಯಾದ ಉತ್ತರ ಸಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಅಂದರೆ ಭಾರತದಲ್ಲಿ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಯನ್ನು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಅಂಗೀಕರಿಸಲಾಯಿತು ಪ್ರಶ್ನೆ ಒಂಬತ್ತು ಆರ್ ಬಿ ಐ ಕಾಯ್ದೆ ಹತ್ತೊಂಬತ್ತು ಮೂವತ್ತ್ನಾಲ್ಕರ ಯಾವ ವೇಳಾಪಟ್ಟಿಯ ಅಡಿಯಲ್ಲಿ ನಿಗದಿಪಡಿಸಲಾಗಿದೆ ಅಂಡರ್ ವಿಚ್ ಶೆಡ್ಯೂಲ್ ಆಫ್ ಆರ್ ಬಿ ಐ ಆ್ಯಕ್ಟ್ ನೈನ್ಟೀನ್ ತರ್ಟಿ ಫೋರ್ ಆರ್ ದ ಶೆಡ್ಯೂಲ್ಡ್ ಆಯ್ಕೆ ಎ ಮೊದಲ ಬಿ ಎರಡನೇ ಸಿ ಮೂರನೇ ಮತ್ತು ಡಿ ನಾಲ್ಕನೇ ಇಲ್ಲಿ ಸರಿಯಾದ ಉತ್ತರ ಬಿ ಎರಡನೇ ಸೆಕೆಂಡ್ ಅಂದರೆ ಭಾರತದಲ್ಲಿನ ಶೆಡ್ಯೂಲ್ಡ್ ಬ್ಯಾಂಕುಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ಆರ್ ಬಿ ಐ ಆಕ್ಟ್ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರ ಎರಡನೇ ಶೆಡ್ಯೂಲ್ನಲ್ಲಿ ಸೇರಿಸಲಾದ ಬ್ಯಾಂಕುಗಳನ್ನು ಉಲ್ಲೇಖಿಸುತ್ತವೆ ಪ್ರಶ್ನೆ ಹತ್ತು ಇವುಗಳಲ್ಲಿ ಯಾವುದು ಬ್ಯಾಂಕಿಂಗ್ ಅಡಿಯಲ್ಲಿ ಸಮಯದ ಹೊಣೆಗಾರಿಕೆಗಳು ಹುಚ್ ಆಫ್ ದೀಸ್ ಆರ್ ಟೈಮ್ ಲಯಬಿಲಿಟೀಸ್ ಅಂಡರ್ ಬ್ಯಾಂಕಿಂಗ್ ಆಯ್ಕೆ ಎ ಚಾಲ್ತಿ ಖಾತೆ ಬಿ ಉಳಿತಾಯ ಖಾತೆ ಸಿ ಅವಧಿ ಅಥವಾ ಸ್ಥಿರ ಠೇವಣಿ ಮತ್ತು ಡಿ ಇವೆಲ್ಲವು ಇಲ್ಲಿ ಸರಿಯಾದ ಉತ್ತರ ಸಿ ಅವಧಿ ಅಥವಾ ಸ್ಥಿರ ಠೇವಣಿ ಟರ್ಮ್ ಆರ್ ಫಿಕ್ಸ್ಡ್ ಡಿಪಾಸಿಟ್ ಅಂದರೆ ನಿಶ್ಚಿತ ಅವಧಿಯವರೆಗೂ ನಿಗದಿತ ಬಡ್ಡಿ ದರದಲ್ಲಿ ಬ್ಯಾಂಕಿನಲ್ಲಿ ಠೇವಣಿ ಇಡುವುದಾಗಿದೆ ಪ್ರಶ್ನೆ ಹನ್ನೊಂದು ಎನ್ ಆರ್ ಇ खात पूर्ण रूप वाट इस द फुल फार्म आफ् एन आर अकौंट आयके एक्सेशन अकौंट बि ना रेसिड एक्सचे अकौंट ना रेसिडेंट एक्सटर्नल अकौंट आंड ना आफ दीज रईट आंसर ना रेसिडेंट एक्सटर्नल अकौंट अरे असी बाह्य खाते ವಿದೇಶಿ ಕರೆನ್ಸಿ ಗಳಿಕೆಯನ್ನು ಭಾರತಕ್ಕೆ ವರ್ಗಾಯಿಸಲು ಬಳಸುವಂಥ ಬ್ಯಾಂಕ್ ಖಾತೆಯಾಗಿದೆ ಪ್ರಶ್ನೆ ಹನ್ನೆರಡು ಡಿ ಐ ಸಿ ಜಿ ಸಿ ಯೊಂದಿಗೆ ವಿಮೆ ಅಡಿಯಲ್ಲಿ ಎಷ್ಟು ಮೊತ್ತದ ಠೇವಣಿಗಳನ್ನು ಒಳಗೊಂಡಿದೆ ಅಪ್ ಟು ವಾಟ್ ಅಮೌಂಟ್ ಆಫ್ ಡಿಪಾಸಿಟ್ಸ್ ಆರ್ ಕವರ್ಡ್ ಅಂಡರ್ ಇನ್ಶೂರೆನ್ಸ್ ವಿತ್ ಡಿ ಐ ಸಿ ಜಿ ಸಿ ಆಯ್ಕೆ ಎ ರೂಪಾಯಿ ಐದು ಲಕ್ಷಗಳು ಬಿ ರೂಪಾಯಿ ಹತ್ತು ಲಕ್ಷಗಳು ಸಿ ರೂಪಾಯಿ ಒಂದು ಲಕ್ಷ ಮತ್ತು ಡಿ ರೂಪಾಯಿ ಎರಡು ಲಕ್ಷಗಳು ಇಲ್ಲಿ ಡಿ ಐ ಸಿ ಜಿ ಸಿ ಎಂದರೆ ಡಿಪೋಸಿಟ್ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಠೇವಣಿ ವಿಮೆ ಮತ್ತು ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಇದು ಭಾರತೀಯ ರಿಸರ್ವ್ ಬ್ಯಾಂಕಿನ ವಿಶೇಷ ಭಾಗವಾಗಿದ್ದು ಇದು ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ವ್ಯಾಪ್ತಿಗೆ ಒಳಪಟ್ಟಿದೆ ಠೇವಣಿಗಳ ವಿಮೆ ಮತ್ತು ಕ್ರೆಡಿಟ್ ಸೌಲಭ್ಯಗಳನ್ನು ಖಾತರಿಪಡಿಸುವ ಉದ್ದೇಶಕ್ಕಾಗಿ ಠೇವಣಿ ವಿಮೆ ಮತ್ತು ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಕಾಯ್ದೆ ಹತ್ತೊಂಬತ್ತು ಅರವತ್ತೊಂದರ ಅಡಿಯಲ್ಲಿ ಇದನ್ನು ಹದಿನೈದು ಜುಲೈ ಹತ್ತೊಂಬತ್ತು ಎಪ್ಪತ್ತೆಂಟರಂದು ಸ್ಥಾಪಿಸಲಾಯಿತು ಬ್ಯಾಂಕ್ನಲ್ಲಿ ಪ್ರತಿ ಠೇವಣಿದಾರ ಐದು ಲಕ್ಷ ಮಿತಿಯನ್ನು ನಾಲ್ಕನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತರಂದು ಒಂದು ಲಕ್ಷದಿಂದ ಐದು ಲಕ್ಷಕ್ಕೆ ಹೆಚ್ಚಿಸಲಾಯಿತು ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಎ ರೂಪಾಯಿ ಐದು ಲಕ್ಷಗಳು ರುಪೀಸ್ ಫೈವ್ ಲ್ಯಾಕ್ಸ್ ಪ್ರಶ್ನೆ ಹದಿಮೂರು ಇವುಗಳಲ್ಲಿ ಯಾವ ದರಗಳನ್ನು ಆರ್ ಬಿ ಐ ನಿರ್ಧರಿಸುತ್ತದೆ ವಿಚ್ ಆಫ್ ದೀಸ್ ರೇಟ್ಸ್ ಆರ್ ಡಿಸೈಡೆಡ್ ಬೈ ಆರ್ ಬಿ ಐ ಆಯ್ಕೆ ಎ ಬ್ಯಾಂಕ್ ದರ ಬಿ ರೇಪೋ ದರ ಸಿ ಆರ್ ಆರ್ ಮತ್ತು ಡಿ ಇವೆಲ್ಲವು ಆಯ್ಕೆ ಎ ಇಲ್ಲಿರುತ್ತಿರುವಂಥ ಬ್ಯಾಂಕ್ ದರ ಅಂದರೆ ಬ್ಯಾಂಕ್ ರೇಟ್ ಇದನ್ನು ಕೇಂದ್ರ ಬ್ಯಾಂಕ್ ಅಂದರೆ ಆರ್ ಬಿ ಐ ತನ್ನ ಸಾಲಗಳು ಮತ್ತು ವಾಣಿಜ್ಯ ಬ್ಯಾಂಕಿಗೆ ಮುಂಗಡಗಳ ಮೇಲೆ ವಿಧಿಸುವ ಬಡ್ಡಿಯ ದರವಾಗಿದೆ ಇನ್ನು ಬಿ ರೆಪೋ ದರ ರೆಪೋ ರೇಟ್ ಇದು ದೇಶದ ಕೇಂದ್ರ ಬ್ಯಾಂಕ್ ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಯಾವುದೇ ಹಣದ ಕೊರತೆಯ ಸಂದರ್ಭದಲ್ಲಿ ವಾಣಿಜ್ಯ ಬ್ಯಾಂಕುಗಳಿಗೆ ಹಣವನ್ನು ಸಾಲವಾಗಿ ನೀಡುವಂಥ ದರವಾಗಿದೆ ಇನ್ನು ಸಿ ಆಯ್ಕೆಯಲ್ಲಿರುತ್ತಿರುವಂಥ ಸಿ ಆರ್ ಆರ್ ನೋಡಿದಾಗ ಇದು ಕ್ಯಾಶ್ ರಿಸರ್ವ್ ರೇಷಿಯೋ ಅಂದರೆ ನಗದು ಮೀಸಲು ಅನುಪಾತವಾಗಿದೆ ಇದು ಸಾಮಾನ್ಯವಾಗಿ ಆರ್ ಬಿ ಐ ಹಣಕಾಸು ನೀತಿಗಳಲ್ಲಿ ಬರುತ್ತಿದ್ದು ಗ್ರಾಹಕರ ಆರ್ಥಿಕ ಬದ್ಧತೆಯನ್ನು ಖಾತ್ರಿಗೊಳಿಸುತ್ತದೆ ಆದ್ದರಿಂದ ಇಲ್ಲಿ ಎ ಬಿ ಮತ್ತು ಸಿ ಎಲ್ಲಿರುತ್ತಿರುವಂಥ ಬ್ಯಾಂಕ್ ರೇಟ್ ರೆಪೋ ರೇಟ್ ಮತ್ತು ಸಿ ಆರ್ ಆರ್ ಇವು ಎಲ್ಲ ದರಗಳನ್ನು ಆರ್ ಬಿ ಐ ನಿರ್ಧರಿಸುವುದರಿಂದ ಇಲ್ಲಿ ಸರಿಯಾದ ಉತ್ತರ ಡಿ ಇವೆಲ್ಲವೂ ಆಲ್ ಆಫ್ ದೀಸ್ ಪ್ರಶ್ನೆ ಹದಿನಾಲ್ಕು ಇವುಗಳಲ್ಲಿ ಯಾರು ವ್ಯವಹಾರದಲ್ಲಿ ಪಾಲುದಾರರು ಹ್ವಿಚ್ ಆಫ್ ದೀಸ್ ಆರ್ ಸ್ಟಾಕ್ ಹೋಲ್ಡರ್ಸ್ ಇನ್ ದ ಬಿಸ್ನೆಸ್ ಆಯ್ಕೆ ಎ ಷೇರುದಾರರು ಬಿ ಪೂರೈಕೆದಾರರು ಸಿ ಉದ್ಯೋಗಿಗಳು ಮತ್ತು ಡಿ ಇವೆಲ್ಲವು ಇಲ್ಲಿ ಆಯ್ಕೆಯಲ್ಲಿರುವ ಷೇರುದಾರರು ಪೂರೈಕೆದಾರರು ಮತ್ತು ಉದ್ಯೋಗಿಗಳು ಶೇರ್ ಹೋಲ್ಡರ್ಸ್ ಸಪ್ಲೈಯರ್ಸ್ ಆ್ಯಂಡ್ ಎಂಪ್ಲಾಯೀಸ್ ಇವರೆಲ್ಲರೂ ವ್ಯವಹಾರದಲ್ಲಿ ಪಾಲುದಾರರು ಆಗಿರುವುದರಿಂದ ಇಲ್ಲಿ ಸರಿಯಾದ ಉತ್ತರ ಡಿ ಇವೆಲ್ಲವು ಆಲ್ ಆಫ್ ದೀಸ್ ಪ್ರಶ್ನೆ ಹದಿನೈದು ಈ ಹಣಕಾಸಿನ ಹೇಳಿಕೆಯು ಒಂದು ಅವಧಿಗೆ ವ್ಯವಹಾರದ ಆದಾಯ ಮತ್ತು ವೆಚ್ಚಗಳನ್ನು ಸೂಚಿಸುತ್ತದೆ ಡಿಸ್ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ ಇಂಡಿಕೇಟ್ಸ್ ದ ರೆವನ್ಯೂಸ್ ಆ್ಯಂಡ್ ಎಕ್ಸ್ಪೆನ್ಸಸ್ ಆಫ್ ಎ ಬಿಸ್ನೆಸ್ ಫಾರ್ ಎ ಪೀರಿಯಡ್ ಆಯ್ಕೆ ಎ ಸ್ಥಾನದ ಹೇಳಿಕೆ ಬಿ ಆದಾಯ ಹೇಳಿಕೆ ಸಿ ನಗದು ಹರಿವಿನ ಹೇಳಿಕೆ ಮತ್ತು ಡಿ ಇವೆಲ್ಲವೂ ಸರಿಯಾದ ಉತ್ತರ ಬಿ ಆದಾಯ ಹೇಳಿಕೆ ಇನ್ಕಮ್ ಸ್ಟೇಟ್ಮೆಂಟ್ ಅಂದರೆ ಇದು ಲಾಭ ಮತ್ತು ನಷ್ಟದ ಹೇಳಿಕೆಯಾಗಿದ್ದು ಕಂಪನಿಯ ಅಥವಾ ವ್ಯವಹಾರದ ಹಣಕಾಸಿನ ಹೇಳಿಕೆಯಲ್ಲಿ ಒಂದಾಗಿದ್ದು ನಿರ್ದಿಷ್ಟ ಅವಧಿಯಲ್ಲಿ ಕಂಪನಿಯ ಅಥವಾ ವ್ಯವಹಾರದ ಆದಾಯ ಮತ್ತು ವೆಚ್ಚಗಳನ್ನು ತೋರಿಸುತ್ತದೆ ಅಥವಾ ಸೂಚಿಸುತ್ತದೆ ಪ್ರಶ್ನೆ ಹದಿನಾರು ಇವುಗಳಲ್ಲಿ ಯಾವುದು ಗೋಚರವಾದ ಆಸ್ತಿಯಲ್ಲ ಅಥವಾ ಸ್ವತ್ತಲ್ಲ ವಿಚ್ ಆಫ್ ದೀಸ್ ನಾಟ್ ಎ ಟ್ಯಾಂಜಿಬಲ್ ಅಸೆಟ್ ಆಯ್ಕೆ ಎ ಸಸ್ಯ ಮತ್ತು ಯಂತ್ರೋಪಕರಣಗಳು ಬಿ ಪೀಠೋಪಕರಣಗಳು ಸಿ ನಗದು ಮತ್ತು ಡಿ ಸದ್ಭಾವನೆ ಇಲ್ಲಿ ಆಯ್ಕೆಯಲ್ಲಿರುತ್ತಿರುವಂಥ ಸಸ್ಯ ಮತ್ತು ಯಂತ್ರೋಪಕರಣಗಳು ಪೀಠೋಪಕರಣಗಳು ಮತ್ತು ನಗದು ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಫರ್ನಿಚರ್ ಆ್ಯಂಡ್ ಕ್ಯಾಶ್ ಇವು ಗೋಚರವಾಗುವಂಥ ಅಂದರೆ ಕಣ್ಣಿಗೆ ಕಾಣುವಂಥ ಸ್ವತ್ತು ಅಥವಾ ಆಸ್ತಿಗಳಾಗಿವೆ ಆದರೆ ಆಯ್ಕೆ ಡಿಯಲ್ಲಿರುತ್ತಿರುವಂಥ ಸದ್ಭಾವನೆ ಅಂದರೆ ವಿಲ್ ಇದು ಗೋಚರವಾಗುವುದಿಲ್ಲ ಅಂದರೆ ಕಣ್ಣಿಗೆ ಕಾಣುವುದಿಲ್ಲ ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಡಿ ಸದ್ಭಾವನೆ ಗುಡ್ ವಿಲ್ ಪ್ರಶ್ನೆ ಹದಿನೇಳು ಇದು ಸಂಸ್ಥೆಯ ದ್ರವ್ಯತೆ ಸ್ಥಿತಿಯನ್ನು ನಿರ್ಣಯಿಸಲು ಬಳಸುವ ಅತ್ಯಂತ ಜನಪ್ರಿಯ ಅನುಪಾತಗಳಲ್ಲಿ ಒಂದಾಗಿದೆ ದಿಸ್ ಈಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ರೇಷಿಯೋಸ್ ಯೂಸ್ ಟು ಅಸೆಸ್ ಲಿಕ್ವಿಡಿಟಿ ಪೊಸಿಷನ್ ಆಫ್ ದ ಫರ್ಮ್ ಆಯ್ಕೆ ಎ ಸಾಲದ ಇಕ್ವಿಟಿ ಅನುಪಾತ ಬಿ ಆರ್ ಒ ಪ್ರಸ್ತುತ ಅನುಪಾತ ಮತ್ತು ಡಿ ಬಡ್ಡಿ ವ್ಯಾಪ್ತಿ ಅನುಪಾತ ಇಲ್ಲಿ ಸರಿಯಾದ ಉತ್ತರ ಸಿ ಪ್ರಸ್ತುತ ಅನುಪಾತ ಕರೆಂಟ್ ರೇಷಿಯೋ ಪ್ರಸ್ತುತ ಅನುಪಾತ ಅಂದರೆ ಕರೆಂಟ್ ರೇಷಿಯೋ ಇದು ದ್ರವ್ಯತೆ ಅನುಪಾತವಾಗಿದ್ದು ಸಂಸ್ಥೆಯು ತನ್ನ ಅಲ್ಪಾವಧಿಯ ಜವಾಬ್ದಾರಿಗಳನ್ನು ಪೂರೈಸಲು ಸಾಕಷ್ಟು ಸಂಪನ್ಮೂಲಗಳನ್ನು ಹೊಂದಿದೆಯೇ ಎಂದು ಅಳೆಯುತ್ತದೆ ಇದು ಸಂಸ್ಥೆಯ ಪ್ರಸ್ತುತ ಸ್ವತ್ತುಗಳನ್ನು ಅದರ ಪ್ರಸ್ತುತ ಹೊಣೆಗಾರಿಕೆಗಳಿಗೆ ಹೋಲಿಸುತ್ತದೆ ಅದನ್ನು ಈ ಸೂತ್ರದಲ್ಲಿ ನಾವು ನೋಡಬಹುದು ಪ್ರಸ್ತುತ ಅನುಪಾತ ಈಜುಕೋಟು ಪ್ರಸ್ತುತ ಆಸ್ತಿಗಳು ಬಾಗಲೇ ಪ್ರಸ್ತುತ ಹೊಣೆಗಾರಿಕೆಗಳು ಕರೆಂಟ್ ರೇಷಿಯೋ ಇಸ್ ಯು ಕೋಲ್ಡ್ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಾಯಬಿಲಿಟೀಸ್ ಆದ್ದರಿಂದ ಪ್ರಸ್ತುತ ಅನುಪಾತ ಕರೆಂಟ್ ರೇಷಿಯೋ ದ್ರವ್ಯತೆ ಸ್ಥಿತಿಯನ್ನು ನಿರ್ಣಯಿಸಲು ಬಳಸುವ ಅತ್ಯಂತ ಜನಪ್ರಿಯ ಅನುಪಾತವಾಗಿದೆ ಪ್ರಶ್ನೆ ಹದಿನೆಂಟು ಆರ್ಥಿಕ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡುವಾಗ ಇ ಪಿ ಎಸ್ನ ಪೂರ್ಣ ರೂಪ ಏನು ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಇ ಪಿ ಎಸ್ ಫೈಲ್ ಇವ್ಯಾಲ್ಯೇಷನ್ ಫೈನಾನ್ಸಿಯಲ್ ಪರ್ಫಾರ್ಮೆನ್ಸ್ ಆಯ್ಕೆ ಎ ಎಲೆಕ್ಟ್ರಾನಿಕ್ ಪೇಮೆಂಟ್ ಸಿಸ್ಟಮ್ ಬಿ ಇಕ್ವಿಟಿ ಪರ್ ಶೇರ್ ಹೋಲ್ಡರ್ ಸಿ ಅರ್ನಿಂಗ್ಸ್ ಪರ್ ಶೇರ್ ಆ್ಯಂಡ್ ಡಿ ಇಕ್ವಿಟಿ ಪರ್ಫಾರ್ಮೆನ್ಸ್ ಸ್ಕೀಮ್ ರೈಟ್ ಆನ್ಸರ್ ಈಸ್ ಸಿ ಅರ್ನಿಂಗ್ ಪರ್ ಶೇರ್ ಅಂದರೆ ಪ್ರತಿ ಶೇರಿಗೆ ಗಳಿಸುತ್ತದೆ ಇ ಪಿ ಎಸ್ ಒಂದು ಕಂಪನಿಯ ಸಾಮಾನ್ಯ ಷೇರುಗಳ ಪ್ರತಿ ಗಳಿಕೆಯ ವಿತ್ತೀಯ ಮೌಲ್ಯವಾಗಿದೆ ಅಲ್ಲದೆ ಇದು ಕಾರ್ಪೊರೇಟ್ ಲಾಭದಾಯಕತೆಯ ಪ್ರಮುಖ ಅಳತೆಯಾಗಿದೆ ಮತ್ತು ಇದನ್ನು ಸಾಮಾನ್ಯವಾಗಿ ಷೇರುಗಳ ಬೆಲೆಗೆ ಬಳಸಲಾಗುತ್ತದೆ ಪ್ರಶ್ನೆ ಹತ್ತೊಂಬತ್ತು ಈ ವಿಶ್ಲೇಷಣೆಯ ಅಡಿಯಲ್ಲಿ ಪ್ರತಿ ಸಾಲಿನ ಐಟಮನ್ನು ಆ ಅವಧಿಯ ಮೂಲ ಮೊತ್ತದ ಶೇಕಡಾವಾರು ಪ್ರಮಾಣದಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಅಂಡರ್ ದಿಸ್ ಅನಾಲಿಸ್ ಈಚ್ ಲೈನ್ ಐಟಮ್ ಈಸ್ ಎಕ್ಸ್ಪ್ರೆಸ್ಡ್ ಆಸ್ ಎ ಪರ್ಸೆಂಟೇಜ್ ಆಫ್ ದ ಬೇಸ್ ಅಮೌಂಟ್ ಫಾರ್ ದ್ಯಾಟ್ ಪೀರ್ಡ್ ಆಯ್ಕೆ ಎ ಸಮತಲ ವಿಶ್ಲೇಷಣೆ ಬಿ ಲಂಬ ವಿಶ್ಲೇಷಣೆ ಸಿ ತಾಂತ್ರಿಕ ವಿಶ್ಲೇಷಣೆ ಮತ್ತು ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಬಿ ಲಂಬ ವಿಶ್ಲೇಷಣೆ ಒರ್ಟಿಕಲ್ ಅನಾಲಿಸ್ ಲಂಬ ವಿಶ್ಲೇಷಣೆಯು ಹಣಕಾಸಿನ ಹೇಳಿಕೆಯ ವಿಶ್ಲೇಷಣೆಯ ಒಂದು ವಿಧಾನವಾಗಿದೆ ಇದರಲ್ಲಿ ಪ್ರತಿ ಸಾಲಿನ ಆರು ಐಟಮನ್ನು ಹೇಳಿಕೆಯೊಳಗಿನ ಮೂಲ ಅಂಕಿ ಅಂಶದ ಶೇಕಡಾವಾರು ಪಟ್ಟಿ ಮಾಡಲಾಗುತ್ತದೆ ಕೊನೆಯ ಪ್ರಶ್ನೆ ಇಪ್ಪತ್ತು ಐ ಎಫ್ ಆರ್ ಎಸ್ ಎಂದರೇನು ವಾಟ್ ಈಸ್ ಐ ಎಫ್ ಆರ್ ಎಸ್ ಆಪ್ಷನ್ ಎ ಇಂಡಿಯನ್ ಫೆಡರಲ್ ರಿಸರ್ವ್ ಬಿ ಇನ್ಕಮ್ ಫೈನಾನ್ಸಿಯಲ್ ರಿಪೋರ್ಟಿಂಗ್ ಸಿ ಇಂಟರ್ನ್ಯಾಷನಲ್ ಫೈನಾನ್ಸಿಯಲ್ ರಿಪೋರ್ಟಿಂಗ್ ಸಿಸ್ಟಮ್ ಡಿ ನಾನ್ ಆಫ್ ದೀಜ್ ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ನಾನ್ ಆಫ್ ದೀಜ್ ಇಲ್ಲಿ ಐ ಎಫ್ ಆರ್ ಎಸ್ ಎಂದರೆ ಇಂಟರ್ನ್ಯಾಷನಲ್ ಫೈನಾನ್ಸಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂತಾರಾಷ್ಟ್ರೀಯ ಹಣಕಾಸು ವರದಿ ಮಾನದಂಡಗಳು ಅಂತ ಇದು ಹಣಕಾಸಿನ ಹೇಳಿಕೆಯಲ್ಲಿ ನಿರ್ದಿಷ್ಟ ರೀತಿಯ ವಹಿವಾಟುಗಳು ಮತ್ತು ಘಟನೆಗಳನ್ನು ಹೇಗೆ ವರದಿ ಮಾಡಬೇಕು ಎಂಬುದನ್ನು ನಿಯಂತ್ರಿಸುವಂಥ ಲೆಕ್ಕ ಪರಿಶೋಧಕ ಮಾನದಂಡಗಳ ಒಂದು ಗುಂಪಾಗಿದೆ ಇಲ್ಲಿಯವರೆಗೆ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ಕ್ಲಾಸ್ನೊಂದಿಗೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು